ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಿಸರ್ಗ ನಂದೀಶ್ ಮಾತಾಡ್ತಾ ಇರೋದು. ಇವಾಗ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟೈಮ್ ಬಂದು 4 ಗಂಟೆಗೆ ನಾನು ಎದ್ದಿದ್ದು. ಇವಾಗ ಟೈಮ್ ಬಂದು 5:30 ಆಗಿದೆ. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಯಾಕೆ ಇವಾಗ ಪೂಜೆ ಮಾಡ್ತಾ ಇರೋದು ಇಷ್ಟು ಬೆಳಗ್ಗೆನೇ ಎದ್ದು ಅಂತ ಹೇಳಿದ್ರೆ, ನಾನು ಓದ್ ವಿಡಿಯೋದಲ್ಲಿ ಅದರಲ್ಲೂ ಹೇಳಿದ್ದೆ, ಆಷಾಢ ಸ್ಟಾರ್ಟ್ ಆದಮೇಲೆ ಕೆಲವೊಂದು ಪೂಜೆಗಳನ್ನ ನಾನು ಮಾಡೋದಂಥ ಅಂದರೆ ವ್ರತ ಅಂತಲೇ ಅಂದ್ಕೋಬೋದಿದ್ದೀನಿ. ಉಪ್ಪಿನ ದೀಪ ಹಚ್ಚುವಂಥ ಪದ್ಧತಿನೇ ಇಟ್ಕೊಂಡಿದ್ದೀನಿ. ನಾನು ಒಂದು 2-3 ವರ್ಷದಿಂದ ಹಚ್ತಾ ಇದ್ದೀನಿ. ಪರವಾಗಿಲ್ಲ, ಏನೋ ಆಷಾಢ ಶುಕ್ರವಾರದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದಂತೆ. ಹಾಗಾಗಿ ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇವತ್ತು ಉಪ್ಪಿನ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ 4 ಗಂಟೆಗೆ ಎದ್ದೆ, ಇವಾಗ ಸ್ನಾನ ಆಯಿತು, ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಉಪ್ಪಿನ ದೀಪಕ್ಕೊಂದು ಮಾತ್ರ ರೆಡಿ ಮಾಡ್ಕೋಬೇಕು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಹೂವು ಎಲ್ಲ ಮುಡಿಸಿದ್ದೀನಿ ದೇವ್ರ ಫೋಟೋಗೆಲ್ಲ. ಇನ್ನೇನಿದ್ರು ಬರೀ ಉಪ್ಪಿನ ದೀಪ ಜೊತೆಗೆ ರೆಡಿ ಮಾಡ್ಕೋಬೇಕಷ್ಟೇನೆ. ಇದ್ರ ಬಗ್ಗೆ ನಿಮಗೆ ಫುಲ್ಲು ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ನಾನು ವಿಡಿಯೋಸ್ನ ಮಾಡ್ತೀನಿ. ಉಪ್ಪಿನ ದೀಪ ಹಚ್ಚೋದು ಯಾವ ರೀತಿ, ಏನು ಅದರಿಂದ ಏನು ಉಪಯೋಗ ಅಂತ ನಿಮ್ಗೆ ಯಾರಿಗಾದರೂ ಕ್ಯೂರಿಯಾಸಿಟಿ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ವಿಡಿಯೋನ ನಿಮಗೆ ಮಾಡ್ತೀನಿ. ಇವಾಗ ಎಲ್ಲ ಕೆಲಸ ಆಗಿದೆ, ಬನ್ನಿ ದೀಪ ಹಚ್ಚೋದಕ್ಕೆ ಒಂದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬಿಡಿ ಪೂಜೆಗೆಲ್ಲನೂ ನಾನು ಫಸ್ಟೇ ರೆಡಿ ಮಾಡಿಬಿಟ್ಟಿದ್ದೆ, ಯಾಕಂದರೆ ಗಡಿಬಿಡಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟು ನಾನು ಯಾವತ್ತೇ ಪೂಜೆ ಮಾಡಬೇಕಂದ್ರು ಅಂದರೆ ಈ ರೀತಿ ಆಷಾಢದಲ್ಲಿ ಉಪ್ಪಿನ ದೀಪ ಹಚ್ತೀನಲ್ವ, ಆವತ್ತು ನನಗೆ ಪ್ರತಿ ಸರಿನೂ ನಾನು ಇದೇ ರೀತಿ ಮಾಡ್ಕೊಳ್ಳೋದು. ಫಸ್ಟೆಲ್ಲ ನೀಟಾಗಿ ಎಲ್ಲನೂ ರೆಡಿ ಮಾಡಿಬಿಡ್ತೀನಿ, ಆಮೇಲೆ ದೀಪ ಒಂದನ್ನು ಮಾತ್ರ ರೆಡಿ ಮಾಡಿ ಪೂಜೆನ ಮಾಡ್ತೀನಿ. ಯಾಕಂದರೆ ಈ ಪೂಜೆನ ಅಂದರೆ ಈ ದೀಪನ ಹಚ್ಬೇಕಾದ್ರೆ ಸ್ವಲ್ಪ ಗಡಿಬಿಡಿ ಮಾಡಿಕೊಂಡು ಈ ರೀತಿ ಹಚ್ಚೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಮನಸ್ಸು ನಿರಾಳ ಮಾಡ್ಕೊಂಡು ಹಚ್ಚೋಣ, ಟೆನ್ಷನ್ ಮಾಡ್ಕೊಂಡು ಹಚ್ಚೋದು ಬೇಡ ಅಂತ ಹೇಳಿ ಏನು ಮಾಡ್ತೀನಿ, ಫಸ್ಟ್ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಡ್ತೀನಿ. ಹಂಗೂ ಲೇಟ್ ಆಗಿಬಿಡ್ತು, ಅವತ್ತು ನೈವೇದ್ಯಕ್ಕೆ ನಾನು ಏನನ್ನೂ ಮಾಡೋದಕ್ಕಾಗಲಿಲ್ಲ. ಅಷ್ಟರಲ್ಲಿ ನಮ್ಮ ಮನೆಯವರು ಹೆಂಗೋ ಹಾಲು ಕರ್ಕೊಂಬಂದಿದ್ರಲ್ವ, ಹಾಗಾಗಿ ಹಸಿ ಹಾಲನ್ನೇ ಇಟ್ಟೆ. ಟೈಮ್ ಇದ್ದಿದ್ರೆ ಏನಾದರೂ ಮಾಡ್ತಾ ಇದ್ದೆ, ಆದರೆ ಪ್ರತಿದಿನ ಈ ನಡುವೆ ಅಂತೂ ನಿದ್ದೆ ಗಟ್ಟಿಗೆ ನನಗಂತೂ ಫುಲ್ಲು ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಏನನ್ನೂ ನೈವೇದ್ಯಕ್ಕೆ ಮಾಡೋದಕ್ಕಾಗಲಿಲ್ಲ. ಪರವಾಗಿಲ್ಲ, ಹಸಿ ಹಾಲನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆನ ಮಾಡ್ತಾ ಇದ್ದೀನಿ. ಫಸ್ಟ್ ಎಲ್ಲ ರೆಡಿ ಮಾಡಿ ನೀಟಾಗಿ ಆದಷ್ಟು ಮಡಿಯಿಂದನೇ ಇದನ್ನು ಮಾಡಬೇಕು. ದೀಪ ಹಚ್ತಾ ಇರೋರಂತೂ ಈ ಆಷಾಢದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ಪ್ರತಿ ಸರಿನೂ ಅಂದರೆ ಪ್ರತಿನಿತ್ಯನೂ ಮಾಡ್ತಾರಂತೆ, ಯಾವಾಗ್ಲೂ ಮಾಡ್ತಾರಂತೆ. ಆದರೆ ಆಷಾಢದಲ್ಲಿ ತುಂಬಾ ವಿಶೇಷ ಅಂತಲೇ ಹೇಳ್ತಾರೆ ಉಪ್ಪಿನ ದೀಪ ಹಚ್ಚೋದು. ಹಾಗಾಗಿ ನಾನು ಇವಾಗ ಒಂದು ಸ್ವಲ್ಪ ದಿನದಿಂದ ಇದನ್ನು ಶುರು ಮಾಡಿಕೊಂಡಿದ್ದೀನಿ. ನೋಡೋಣ, ಬನ್ನಿ ಇವಾಗ ಪೂಜೆನ ಮಾಡೋಣ.
ನೋಡಿ, ನಾನು ಒಳಗಡೆ ಎಲ್ಲ ಪೂಜೆ ಮಾಡಾದಮೇಲೆ ಆಮೇಲೆ ಹೊರಗಡೆ ಅಂದರೆ ವಸ್ತು ಹತ್ರ ಪೂಜೆ ಮಾಡೋದು. ಪ್ರತಿದಿನ ಈ ರೀತಿ ವಸ್ತು ನೀಟಾಗಿ ರಂಗೋಲಿ ಹಾಕಿ ಅರಶಿನ ಕುಂಕುಮ ಇಟ್ಟು ನೋಡಿದ್ರೆ ತುಂಬಾ ಚೆನ್ನಾಗಿರ್ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ವಸ್ತು ಮೇಲೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ವಸ್ತುಗೆ ಪೇಂಟಲ್ಲಿ ರಂಗೋಲಿನ ಬಿಟ್ಬಿಡ್ತಾರೆ. ಆದಷ್ಟು ಆ ರೀತಿ ಮಾಡಿಬಿಡಿ, ಈ ರೀತಿನೇ ರಂಗೋಲಿನ ಬಿಡಿ, ತುಂಬ ಚೆನ್ನಾಗಿರುತ್ತೆ. ಅದೇ ಪೇಂಟಿಗಿಂತ ಇದೇ ತುಂಬ ಶ್ರೇಷ್ಠ ರಂಗೋಲಿನ ಬಿಡುವಂಥದ್ದು. ಅಮ್ಮರ ಮನೇಲೂ ಆ ಕಡೆ ಎಲ್ಲ ನಮ್ಮ ಕಡೆ ಒಳಗಡೆ ಮನೆ ಒಳಗಡೆ ಎಲ್ಲ ರಂಗೋಲಿನ ಬಿಟ್ಕೋತಾರೆ. ಅದೇ ರೀತಿ ಅಮ್ಮನೂ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಪೇಂಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಅಮ್ಮಂಗೆ ಹೇಳ್ತಿದ್ದೆ, ಅಮ್ಮ ನೀವು ರಂಗೋಲಿ ಹಾಕಿದ್ರೇ ಚೆನ್ನಾಗಿರ್ತದೆ ಕಣಮ್ಮ, ಇದನ್ನು ಹಾಕ್ಬೇಡಿ ಅಂತ ಹೇಳಿಬಿಟ್ಟು ಅಮ್ಮಂಗೂ ನಾನು ಅದನ್ನೇ ಹೇಳ್ತೀನಿ. ಶುಕ್ರವಾರ ಆದಷ್ಟು ಶುಕ್ರವಾರ ವಸ್ತುಗೆ ರಂಗೋಲಿನ ಇಟ್ಟು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಅಂತಲೇ ಹೇಳ್ತಾರೆ ಅಲ್ವಾ. ನಾವು ಅಮ್ಮನ ಮನೆಗೆ ಬಂದು ಅಲ್ಲಿಂದ ನನಗೆ ಸ್ವಲ್ಪ ಮದ್ದೂರಲ್ಲಿ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ನಾವು ರಿಟರ್ನ್ ಮತ್ತೆ ಅಮ್ಮನ ಮನೆಗೆ ಬರ್ತಾಯಿದ್ದೀವಿ. ನೋಡಿ, ಇಷ್ಟೊಂದು ಮಳೆ ಹುಯ್ದು ಅವಾಗ ತಾನೇ ನಿಂತಿತ್ತು. ನಮಗೆ ಮದ್ದೂರಲ್ಲಿ ಅಂದವೇ ಬರಬೇಕಾದ್ರೆ ನಮ್ಮ ಮನೆಯವ್ರಿಗೂ ನನಗೂ ಯಾಕೋ ಉಪ್ಸಾರು ಮುದ್ದೆನೇ ಊಟ ಮಾಡಬೇಕು ಅಂತ ಅನ್ನಿಸ್ತು. ನಮಗೆ ಅಲ್ಲೇ ಊಟ ಸಿಕ್ತು, ನಾವು ಅಲ್ಲಿ ಮಾಡಿಕೊಂಡು ಬಂದ್ವಿ. ರಕ್ಷಿಗೇನು ಅಂತ ಅಂದರೆ ಅವನು ಮಸಾಲೆ ದೋಸೆ ಫೇವರು. ಅವ್ನಿಗೆ ಯಾವಾಗಲೂ ಎಲ್ಲೇ ಹೋದರೂ ಮಸಾಲೆ ದೋಸೆನೇ ಕೊಡಿಸ್ಬೇಕು, ಇಲ್ಲ ಅಂದರೆ ಅವ್ನು ಹಸ್ಕೊಂಡಿದ್ರು ಸುದ ಯಾವುದೇ ಕಾರಣಕ್ಕೂ ಬೇರೆ ತಿನ್ನೋದಿಲ್ಲ, ನನಗೆ ಮಸಾಲೆ ದೋಸೆ ಬೇಕು ಅಂತಲೇ ಹೇಳ್ತಾನೆ. ಹಾಗಾಗಿ ಅವನಿಗೆ ಮಸಾಲೆ ದೋಸೆ ಕೊಡ್ಸೋಣ ಅಂತ ಹೇಳಿದ್ದೀವಿ, ಹೇಳಿ ಬಂದಿದ್ದೀವಿ. ಮಸಾಲೆ ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಅಷ್ಟೇ ಸಖತ್ತಾಗಿತ್ತು. ನಮ್ಮನೆಯವರು ನಾವು ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಲ್ಲ, ನಮಗೇನು ಏನೂ ತಿನ್ನೋ ರೀತಿ ಇರಲಿಲ್ಲ. ನಮ್ಮನೆಯವ್ರಿಗೆ ಗೋಬಿ ಬೇಕು ಅಂತ ಹೇಳಿ ಅವರು ಗೋಬಿನ ಆರ್ಡ್ರ್ ಮಾಡಿಕೊಂಡ್ರು. ನನಗೆ ನೀ ಗೋಬಿ ಅಷ್ಟು ಇಷ್ಟ ಆಗೋದಿಲ್ಲ, ನನಗೆ ಎಲೆಕೋಸು ಗೋಬಿ ಸಿಕ್ಕಾಪಟ್ಟೆ ಇಷ್ಟ, ಹೂಕೋಸ್ತು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಎಲ್ಲ ತಿನ್ಕೊಂಡು ಆಮೇಲೆ ನಾವು ರಿಟರ್ನ್ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ನೋಡಿ ಎಷ್ಟೊಂದು ಮಳೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ನೋಡಿ, ಮನೆಗೆ ಬಂದೆ. ಮನೆಗೆ ಬಂದು ಊಟ ಎಲ್ಲ ಆಯಿತು, ತುಂಬಾ ತಲೆನೋವು ಬಂದುಬಿಟ್ಟಿದೆ. ಯಾಕಂದರೆ ಬೆಳಗ್ಗೆನೂ ಬೇಗ ಅರ್ಲಿ ಮಾರ್ನಿಂಗ್ ತಲೆಗೆ ಸ್ನಾನ ಮಾಡಿರೋದಲ್ವಾ, ಹಾಗಾಗಿ ಅನಿಸುತ್ತೆ ಬೆಳಗ್ಗೆ ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡಿ ಟ್ರಾವೆಲ್ ಮಾಡಿದ್ರೆ ಸ್ವಲ್ಪ ತಲೆನೋವು ಬರೋದು ಸಹಜವೇ. ಬೆಳಗ್ಗೆ ಬೇಗ ಬೇರೆ ಇದ್ದಿರೋದಲ್ವಾ, ನಿದ್ದೆ ಇಲ್ಲ, ಹಾಗಾಗಿ ತುಂಬಾ ತಲೆನೋವು ಬಂದುಬಿಟ್ಟಿದೆ. ಅಮ್ಮನ ಮನೆಯಿಂದ ಬೇಗನೆ ಬಂದ್ವಿ. ನಾವು ಸ್ವಲ್ಪ ಮಂಡ್ಯದಲ್ಲೇನೋ ನನಗೆ ಕೆಲಸ ಇತ್ತು, ಹಾಗಾಗಿ ಹೋಗಿದ್ದು. ಅಲ್ಲಿ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದ್ವಿ. ನಾನು ಅಮ್ಮನ ಮನೆಗೆ ಇವತ್ತು ಹೋಗಿದ್ದೆ ಬೇರೆ ಕಾರಣಕ್ಕೆ, ಆದರೆ ಅದು ಅಲ್ಲೇನು ಆಗಲಿಲ್ಲ. ನೋಡೋಣ ನೆಕ್ಸ್ಟ್ ವಾರನೋ ಇಲ್ಲ ಅಂದರೆ ಅದ್ರ ನೆಕ್ಸ್ಟ್ ವಾರನೋ ಯಾವಾಗಾದರೂ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ಹೋದಾಗ ಏನು ಎತ್ತ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಏನು ನಾನು ಅಂದ್ಕೊಂಡು ಹೋಗಿದ್ದ ಕೆಲಸ ಏನು ಆಗಲಿಲ್ಲ, ಬಂದಿದ್ದಾಯಿತು. ಮನೆಗೆ ಬಂದು ಊಟ ಮಾಡಿ ಎಲ್ಲ ಆಯಿತು. ಇವಾಗ ಚೆನ್ನಾಗಿ ನಿದ್ದೆ ಮಾಡಬೇಕು. ನೈಟೂ ಸರಿಯಾಗಿ ನಿದ್ದೆ ಇಲ್ಲ, ನೈಟ್ ಮಲ್ಕೊಂಡಾಗ 12 ಗಂಟೆ ಅನಿಸುತ್ತೆ, ಮತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆ ನಾನಿದ್ದಾಗ. ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಅಮ್ಮನ ಮನೆಗೆ ಹೋದ್ಮೇಲೆ ನಾನು ಬ್ಲಾಗ್ನ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೋತೀನಿ. ನಮ್ಮ ಪಪ್ಪು ಜೊತೆ ಮಾತಾಡ್ಕೊಂಡು ಬ್ಲಾಗ್ನ ಶೂಟ್ ಮಾಡ್ಕೊಳ್ಳೋದೆ ಬ್ಲಾಗ್ ಮಾಡೋದೇ ಮರ್ತೋಗ್ಬಿಡುತ್ತೆ ನನಗೆ. ಹಾಗಾಗಿ ನಾನು ಅಮ್ಮನ ಮನೆಗೆ ಹೋದಾಗ ಸ್ವಲ್ಪ ವ್ಲಾಗ್ ಮಾಡೋದು ಕಮ್ಮಿ ಅಂತಲೇ ಹೇಳ್ಬೋದು. ಯಾಕಂದರೆ ಗಡಿಬಿಡಿಲಿ ಓಡ್ತಾ ಇರ್ತೀನಲ್ವ, ಹಾಗಾಗಿ ಸ್ವಲ್ಪ ಅಪರೂಪ ಅಂತಲೇ ಹೇಳ್ಬೋದು ನಾನು ಅಮ್ಮನ ಮನೇಲಿದ್ದಾಗ ವ್ಲಾಗ್ ಮಾಡ್ಕೊಳ್ಳೋದು. ಇವತ್ತು ಹಂಗೆ ಆಯಿತು, ಹೋದ್ವಿ, ಮಳೆ ಬೇರೆ ಬರೋ ಥರ ಇತ್ತು, ಎಲ್ಲಿ ಮಳೆ ಬಂದ್ಬಿಡುತ್ತೋ ಏನೋ, ಮತ್ತು ರಿಟರ್ನ್ ಬರಬೇಕಲ್ವ, ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಗಡಿಬಿಡಿಲೇ ಹೊರಟ್ಬಿಟ್ವಿ. ಅಮ್ಮ ಹಂಗೂ ಇರಿ ಸ್ವಲ್ಪ ಹೊತ್ತು ಹೋಗಿ ಇರುತ್ತೆ ಅಂತ ಹೇಳ್ತಾಯಿದ್ರು, ಇಲ್ಲ ಟೈಮ್ ಆಗಿಬಿಡುತ್ತೆ ನಮಗೂನು, ಆಮೇಲೆ ಕತ್ಲೆ ಆದರೆ ಹೋಗೋದಕ್ಕೂ ಹಿಂಸೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಹೊರಟ್ಬಿಟ್ವಿ. ಅಮ್ಮ ಹಂಗೂ ಏನೂ ತಿನ್ನಲಿಲ್ಲ, ಊಟ ಮಾಡಲಿಲ್ಲ, ನೀವು ಒಂದು ಹಾಲು ಕುಡಿಲಿಲ್ಲ, ಏನೂ ಇಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ರು. ನಾವೇನು ಕಾಫಿ ಟೀ ಹಾಲು ಕುಡಿಯೋದೇನೇ ಇಲ್ಲ, ಆದರೆ ನಮ್ಮ ಮನೆಯವ್ರಿಗೆ ಬೋಂಡ ಅಂದರೆ ತುಂಬಾ ಇಷ್ಟ, ಬೋಂಡ ಬಜ್ಜಿ ಅಂದರೆ. ಹಾಗಾಗಿ ಅಮ್ಮ ಇಲ್ಲ ಬೋಂಡನಾದರೂ ಮಾಡ್ತೀನಿ ಹಿರಿ ಅಂತ ಪಾಪ ಹೇಳ್ತಾಯಿದ್ರು. ಇಲ್ಲ ಬೇಡ, ನಾನು ಅಲ್ಲೇ ಹೋಗಿ ಏನಾದರೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಂದೆ. ಇಲ್ಲೂ ಏನೂ ಮಾಡಲಿಲ್ಲ, ಬಂದು ಸಾಕಾದಂಗೆ ಆಗಿತ್ತಲ್ವ, ಹಾಗಾಗಿ ಇಲ್ಲ ಅಂದರೆ ನಾಳೆನೂ ಯಾವಾಗಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ. ಇವತ್ತಂತೂ ಸ್ವಲ್ಪ ತಲೆಗೆ ವಿಕ್ಸ್ ಹಚ್ಕೊಂಡು ಇವಾಗ ರೆಸ್ಟ್ ಮಾಡಬೇಕು. ಟೈಮ್ ಬಂದಾಗಲೇ 9 ಗಂಟೆ ಆಗಿದೆ, ಇನ್ನೂ ಬೇಗನೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಂದು ಅದು ಇದು ಚಿಕ್ಕಪುಟ್ಟ ಕೆಲಸಗಳಿದ್ದೇ ಇರುತ್ತಲ್ವ, ಬಂದಮೇಲೆ ಬಂದು ಊಟ ಮಾಡಿದ್ದೆಲ್ಲ ಕೆಲಸ ಆಯಿತು. ಇವತ್ತು ಅಡುಗೆ ಮನೇನೂ ಕ್ಲೀನ್ ಮಾಡಿಲ್ಲ, ಊಟ ಮಾಡಿ ಎಲ್ಲ ಹಂಗೆ ಬಿಟ್ಟು ಮಲ್ಕೋತಾ ಇದ್ದೀನಿ. ತುಂಬ ನಂಗೆ ತಲೆನೋವು ಬಂದುಬಿಟ್ಟೆ, ಆಗೋದಿಲ್ಲ, ಏನು ಕೆಲಸ ಮಾಡೋದಕ್ಕೂ ಆಗೋಲ್ಲ. ಹಾಗಾಗಿ ಇನ್ನೇನು ಬೆಳಗ್ಗೆ ರಕ್ಷೆಗೆ ಮಾರ್ನಿಂಗ್ ಕ್ಲಾಸ್ ಅಲ್ವಾ, ಹಾಗಾಗಿ ಬೇಗನೆ ಎದ್ದೊಡ್ತೀನಲ್ವಾ,
ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಪಾತ್ರೆ ಒಂದು ತೋಳ್ದಿಲ್ಲ, ಮತ್ತು ರೊಟ್ಟಿ ಮಾಡಿದ್ರು. ಬೆಳಗ್ಗೆ ನಾನು ತಿಂಡಿ ಮಾಡಿರಲಿಲ್ಲ ಪಾಪ, ನಮ್ಮ ಮತ್ತೆ ಒಬ್ಬರೇ, ನಾನೇನು ಮಾಡ್ಕೋತೀನಿ ಅಂತ ಹೇಳಿ ಇವರೊಬ್ಬರಿಗೆ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜನ್ನ ಮಾಡ್ಕೊಂಡಿದ್ರು. ಅವರೇ ತಿಂಡಿ ಮಾಡಿದ್ರಲ್ಲ, ಇನ್ನೊಂದು ಸ್ವಲ್ಪ ರೊಟ್ಟಿ ಇಟ್ಟಿತ್ತು. ಹೆಂಗೂ ನಮ್ಮ ಮನೆಯವ್ರು ಇರಲಿಲ್ಲ ಅಲ್ವಾ, ಹಾಗಾಗಿ ನಾನೇನು ಮಾಡಿದೆ, ಇರೋದನ್ನೇ ನಮಗೆ ಅಲ್ವಾ ಅಂತೇಳ್ಬಿಟ್ಟು ಮ್ಯಾನೇಜ್ ಮಾಡಿಬಿಟ್ಟು. ಸಾಂಬಾರು ಇತ್ತು, ಹಾಗಾಗಿ ಅತ್ತೆ ಏನಾದರೂ ಮಾಡ್ಕೋತಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಬೆಳಗ್ಗೆ ಏನೂ ತಿಂಡಿ ಮಾಡಲಿಲ್ಲ. ಒಬ್ಬರೇ ಇದ್ದಾಗ ಅವ್ರು 90% ತಿಂಡಿ ಮಾಡ್ಕೊಳ್ಳೋದು ಕಮ್ಮಿನೇ, ಆದ್ರೂ ಪರವಾಗಿಲ್ಲ ನಾನು ಮಾಡ್ಕೋತೀನಿ, ಹೋಗು ಬೆಳಗ್ಗೆ ಎದ್ದು ಇಷ್ಟೊಂದೆಲ್ಲ ಕೆಲಸ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಪಪ್ಪ ನಾನೇನು ಮಾಡಿರಲಿಲ್ಲ. ಅವರೆಲ್ಲ ತಿಂಡಿ ಮಾಡ್ಕೊಂಡು ತಿಂದಿದ್ರು. ಇವಾಗ ಬಂದು ನಮ್ಮದು ಎಲ್ಲ ಊಟ ಆಯಿತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಆದಷ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್.